ಬಸ್ವರಿಗೂ ನಮಸ್ಕಾರ ವೆಲ್ಕಮ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಅಮ್ಮ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಸುಮಾರು ಅಪ್ಡೇಟ್ಸ್ ಅಂತೂ ಹೇಳದಿದ್ದೆ ಓಕೆ ಮೊದಲನೇ ಅಪ್ಡೇಟ್ ಇಶಾನ್ ಕಿಶಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದ್ರಂತೆ ಸೆಲೆಕ್ಟರ್ಸ್ ಯಾವಾಗ ಇವ್ರನ್ನ ಇಗ್ನೋರ್ ಮಾಡಿದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ಗೆ ಜುರಲ್ ಅವ್ರನ್ನ ಹಾಕೊಂಡ್ರು ಅವಾಗ ಇವ್ರನ್ನ ಇಗ್ನೋರ್ ಮಾಡಿದ್ರ ಅಂತ ಇವರು ಸಿಕ್ಕಾಪಟ್ಟೆ ಬೇಜಾರ್ ಪಟ್ಕೊಂಡ್ರಂತೆ ಯಾಕಪ್ಪ ಬೇಜಾರು ಇವ್ರ ತಾನೇ ನಾಡಲ್ಲ ಅಂತ ಸೌತ್ ಆಫ್ರಿಕಾ ಸೀರೀಸ್ ಇಂದ ಈಚೆಗಡೆ ಹೋಗಿದ್ದು ಅನ್ನೋದು ಅದಕ್ಕೋಸ್ಕರ ಅವ್ರು ಹಂಗೆ ಮಾಡಿದ್ಕೆ ಯಂಗ್ಸ್ಟರ್ ಆಗಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಡಿಸಿಪ್ಲಿನ್ ಇಲ್ಲ ಅಂತ ನಾವು ಇವ್ರನ್ನ ಹಾಕೊಂಡಿದ್ದೀವಿ ಅಂತ ಬಿ ಸಿ ಸಿ ಐ ಅಫಿಷಿಯಲ್ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟರು ಬಟ್ ಇವಾಗ ಸದ್ಯದ ಮಟ್ಟಿಗೆ ಬರ್ತಾ ಇರೋಂಥ ಅಪ್ಡೇಟು ಅವರು ಈ ಸೀರೀಸಲ್ಲೂ ಕೂಡ ಅವೈಲೇಬಲ್ ಇರೋದು ಸಿಕ್ಕಾಪಟ್ಟೆ ಡೌಟು ಈಗ ಡೌಟ್ ಅಲ್ಲ ಇನ್ಫ್ಯಾಕ್ಟ್ ಅವೈಲೇಬಲ್ ಇಲ್ಲ ಅಂತಲೇ ಅಪ್ಡೇಟ್ ಬರ್ತಾ ಇದೆ ಅಂದರೆ ಇನ್ನು ಮಿಕ್ಕಿರುವಂಥ ಮೂರು ಮ್ಯಾಚ್ಗೂ ಸೆಲೆಕ್ಟ್ ಮಾಡೋದಿಲ್ಲ ಅಂತ ಇಂಡಿಯಾ ವಾಸ್ ಇಂಗ್ಲೆಂಡ್ ಜೊತೆಗೆ ಅವರೇನೋ ಪ್ರಾಕ್ಟೀಸ್ ಮಾಡ್ತಿದ್ರಂತೆ ಕೃಣಾಲ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಜೊತೆಗೆ ಬರೋಡಾದಲ್ಲಿ ಐ ಪಿ ಎಲ್ ಪ್ರಿಪ್ರೇಷನಲ್ಲಿ ಮುಳುಗಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ ಸೊ ನೋಡೋಣ ಬ್ಯಾಕ್ ಮಾಡ್ತಾರೆ ನಾವು ಮಸ್ತ್ ಪರ್ಫಾರ್ಮ್ ಆಗ್ಬಿಟ್ಟು ಇಂಡಿಯಾಗೆ ಅಂತಿಂ ಬಿಟ್ಟು ಇರ್ಫಾನ್ ಪಟಾನ್ ಅವರು ಆರ್ ಸಿಬಿ ಬೌಲಿಂಗ್ ಅಟ್ಯಾಕ್ ಯಾವ ತರ ಇದೆ ಈ ಕೂಡ ಅಂತ ಪುಡಾಂಗ್ ಬೌಲಿಂಗ್ ತರ ಏನ್ ಆರ್ ಸಿ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೋಲ್ವಾ ಟಾಪ್ ಫೋರ್ ಅಲ್ಲಿ ಸ್ಥಾನ ಮಾಡುತ್ತೋ ಅನ್ನೋದು ಆರ್ ಸಿಬಿಯ ಬೌಲಿಂಗ್ ಮೇಲೆ ಈ ವರ್ಷ ಡಿಪೆಂಡೆಂಟ್ ಆಗಿರ್ತದೆ ಎಲ್ಲ ವರ್ಷನೂ ಆರ್ ಸಿ ಬಿ ಬೌಲಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರೋದು ಆರ್ ಸಿ ಬಿ ಪರ್ಫಾರ್ಮ್ ಮಾಡಿದಾಗ ಎಲ್ಲ ಕಾಲೆತ್ಕೊಂಡ್ಬಿಟ್ಟಿದ್ವಿ ಟಾಪ್ ಫೋರ್ ಹೋಗೋ ಕೂಡ ಕಾಲೆತ್ಕೊಂಡ್ಬಿಟ್ಟಿದ್ವಿ ನಾವು ಬ್ಯಾಟಿಂಗ್ ನಮ್ದು ಡಾಮಿನೇಷನ್ ಫ್ರಮ್ ದ ವೆರಿ ಫಸ್ಟ್ ಸೀಸನ್ ಇಂದೂ ಕೂಡ ನಮ್ದು ಬ್ಯಾಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಬೌಲಿಂಗ್ 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 ಚಿನ್ನ ಸ್ವಾಮಿ ಇಕ್ಕ ಇಕ್ಕಸ್ಕೊಳ್ಳೋದೇ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಅದನ್ನ ಇವರು ಹೇಳಿದರೆ ಅದನ್ನ ನಮ್ಮ ಬೌಲರ್ಸ್ ಇವಾಗ ಏನು ತಗೊಂಡಿದ್ದಾರೆ ಅವರು ಪ್ರೂವ್ ಮಾಡ್ಕೊಬೇಕಾಗಿದೆ ಅಷ್ಟೇನೆ ನಾವು ಅಂಡರ್ ರೇಟೆಡ್ ಅಲ್ಲಮ್ಮ ನಾವು ಕೂಡ ಓವರ್ ರೇಟೆಡ್ ಅಂತ ಈ ಸೀಸನ್ ಮುಗಿಯೋ ಅಷ್ಟರಲ್ಲಿ ಓವರ್ ರೇಟ್ ಆಗ್ತಾರೋ ಅಥವಾ ಮತ್ತೆ ಅಂಡರ್ ರೈಟೆಡ್ ಆಗೇ ಇರ್ತಾರ ಅಂತ ಕಾದು ನೋಡಬೇಕು ನಮ್ಮ ಆರ್ ಸಿ ಬಿ ಬೌಲರ್ಸ್ ಅಪಿಂಡ್ ಸುನಿಲ್ ಗವಾಸ್ಕರ್ ಅವರು ನಮ್ಮ ಆರ್ ಸಿ ಬಿ ಕೆಮ್ರೋನ್ ಗ್ರೀನ್ ಬಗ್ಗೆ ಮಾತಾಡಿದ್ದಾರೆ ಲಾಸ್ಟ್ ಇಯರ್ ಏನ್ ಪರ್ಫಾರ್ಮ್ ಮಾಡಿದ್ರು ಇವರು ಗ್ರೀನು ಮುಂಬೈ ಇಂಡಿಯನ್ಸ್ಗೆ ಅದಕ್ಕಿಂತ ಮಸ್ತಾಗಿ ಪರ್ಫಾರ್ಮ್ ಮಾಡಬೇಕು ಈ ಸೀಸನ್ನು ಆರ್ ಸಿ ಬಿಗೆ ಗೆ ಅಂತ ಹೇಳಿದರೆ ಯಾಕಂದರೆ ಆರ್ ಸಿ ಬಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವ್ರನ್ನ ತಗೊಂಡಿದ್ದಾರೆ ಆ ಮಟ್ಟಕ್ಕೆ ಇವರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಕೂಡ ಕಿಡ್ನಿನ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಕೂಡ ತಗೊಂಡಿದ್ರಲ್ಲ ಹದಿನೇಳು ಪಾಯಿಂಟ್ ಸಪೋರ್ಟ್ ಕೋರ್ಸ್ ಕೊಟ್ಬಿಟ್ಟು ಅದಕ್ಕೋಸ್ಕರ ಲಾಸ್ಟ್ ಇಯರ್ ಏನು ಪರ್ಫಾರ್ಮ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಇಲ್ಲಿ ಪರ್ಫಾಮ್ ಮಾಡಬೇಕಾಗತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದಾರೆ ನೋಡೋಣ ಆಗಿರೋ ಅದು ಏನು ಪರ್ಫಾಮ್ ಮಾಡ್ತಾರೋ ಅಂತ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಆಗೋಗ್ಬಿಟ್ಟೈತೆ ಕಾದ್ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಎಲ್ಲಾ ಪ್ಲೇಯರ್ಸ್ಗಳು ಅಂತ ಅಪೀಲ್ ಟು ಫಾರ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಬಗ್ಗೆ ಮೊಹಮ್ಮದ್ ಶಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಒಂಥರ ಅವ್ರಿಗೂ ಖುಷಿ ಪಡಿಸಬೇಕು ಇವ್ರಿಗೂ ಖುಷಿ ಪಡಿಸ್ಬೇಕು ಅನ್ನೋ ತರನೇ ಒಂದು ಸೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅಂತ ಬಂದಾಗ ಯಾರು ಬೆಸ್ಟೋ ಅಂತ ಕೇಳಿದಾಗ ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಬಟ್ ಆದ್ರೂ ರೋಹಿತ್ ಶರ್ಮಾ ಇಸ್ ಅ ಡೇಂಜರಸ್ ಬ್ಯಾಟರ್ ಎವರ್ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿಗೂ ಖುಷಿ ಆಬೇಕು ರೋಹಿತ್ ಶರ್ಮಾಗೂ ಖುಷಿ ಆಗಬೇಕು ಇವರನ್ನು ಕೇಳ್ಬಿಟ್ಟು ಒಂಥರ ಆ ತರ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟರು ಕೊಟ್ಟರೆ ಸ್ಟೇಟ್ಮೆಂಟ್ ಈ ತರ ಕೊಡ್ಬೇಕು का ಮೊಹಮ್ಮದ್ ಶಮಿನ ನೋಡ್ಬಿಟ್ಟು ಕಲ್ತ್ಕೊಬೇಕು ಯಾವ ತರ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕು ಇಬ್ಬರಿಗೂ ಬೇಜಾರಾಗಬಾರ ಆ ತರ ಕೊಟ್ಟಿದ್ದಾರೆ ಆ ಪಿಂಡ್ ಜೋ ರೂಟ್ ಅವ್ರು ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ದಾರೆ ಈ ಸೀರೀಸ್ ಅಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಸೈಲೆಂಟ್ ಮಾಡಿದ್ದೀವಿ ಸ್ವಲ್ಪ ಸೈಲೆಂಟ್ ಅಂತ ಸೈಲೆಂಟ್ ಆಗಂತೂ ಇದಾರೆ ಅಷ್ಟೊಂದು ಹೆವಿ ಸ್ಕೋರ್ ಹೊಟ್ಟಬಿಟ್ರು ಅಂತ ಏನಿಲ್ಲ ಇದೇ ತರ ಸೈಲೆಂಟ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ ಈ ತರ ಸೈಲೆಂಟ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿವಿ ಅಂತಂದ್ರೆ ನಮ್ಗೆ ಅದೇನೋ ಒಂಥರ ಮಜಾ ಬರುತ್ತೆ ರೋಹಿತ್ ಶರ್ಮಾ ಅವ್ರನ್ನ ಸೈಲೆಂಟ್ ಇಟ್ಟರೆ ಅನ್ನೋ ತರ ಹೇಳಿದ್ದಾರೆ ನೋಡೋಣ ಅಮ್ಮ ಏನ್ ಎಷ್ಟು ದಿನ ಅಂತ ಸೈಲೆಂಟ್ ಆಗಿ ಇಡ್ತಾರೆ ಯಾವ್ದಾನ ಒಂದು ಮ್ಯಾಚಲ್ಲಿ ಎಕ್ಸ್ಪ್ಲೋರ್ಡ್ ಅಂತೂ ಪಕ್ಕ ಆಗಿ ಆಗ್ತಾರೆ ಅದು ಯಾವ ಮ್ಯಾಚ್ ಅಂತ ವೈಟ್ ಮಾಡ್ತಾ ಇದ್ದೀನಿ ಅಷ್ಟು ನಾನು ಅಪೀಲ್ ಟು ಬರ್ ಸಿಕ್ಸ್ ಇವತ್ತು ಟಾಪ್ ಫೈವ್ ಅಲ್ಲ ಇವತ್ತು ಬೇಜಾನ್ ಅಪ್ಡೇಟ್ಸ್ ಗಳಿದೆ ಐರನ್ ಫಿಂಚರ್ ಅವ್ರ ಒಂದು ಸ್ಲೆಟ್ ಪಟ್ಟಿದ್ರೆ ಔಡೀ ಫಾರ್ಮ್ಯಾಟ್ ಫಿಫ್ಟಿ ಓವರ್ಸ್ ಇದೆಯಲ್ಲ ಇದನ್ನ ಫಾರ್ಟಿ ಓವರ್ಸ್ಗೆ ರಿಡ್ಯೂಸ್ ಮಾಡ್ಬೇಕು ಅಂತ ಮುಂಚೆ ಸಿಕ್ಸ್ಟಿ ಓವರ್ಸ್ ಇತ್ತು ಅದನ್ನ ಫಿಫ್ಟಿ ಗೆ ರಿಡ್ಯೂಸ್ ಮಾಡಿದ್ರು ಕಾರಣಾಂತರಗಳಿಂದ ಆಮೇಲೆ ಇವಾಗ ಅದನ್ನ ಇನ್ನೂ ಶಾರ್ಟ್ ಮಾಡಬೇಕು ಇದು ಇವಾಗ ಇವತ್ತು ಬರ್ತಿರೋ ಆಲ್ ಆಫೀಸರ್ ಬರ್ತಿರೋ ಚರ್ಚೆ ಅಲ್ಲ ಇದು ಸ್ವಲ್ಪ ದಿನಗಳಿಂದ ಆಗ್ತಾ ಇರೋ ಚರ್ಚೆ ಓವರ್ ಗೆ ಮಾಡಬೇಕು ಓವರ್ ಓವರಿಗೆ ಮಾಡಬೇಕು ಅಂತ ಆದ್ರೂ ಆಗ್ಬೋದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಒಟ್ನಲ್ಲಿ ನಲ್ಲಿ ಫಿಂಚು ಮಾಜಿ ಆಸ್ಟ್ರಿಯನ್ ಆಟಗಾರ ಮಾಜಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಇದನ್ನ ಡಿಮ್ಯಾಂಡ್ ಇಡ್ತಾ ಇದಾರೆ ನಲ್ವತ್ತು ಓವರ್ ಆಗಬೇಕು ಓಡಿ ಫಾರ್ಮೆಟ್ ಅಂತ ಅಪಿಂಡಿ ಮುತ್ಸವ್ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತರ ಆಡದ್ರಂತೆ ಅಂತ ಅವ್ರಿಗೆ ಅನ್ನಿಸ್ತು ಅಂತ ಕಾಣಿಸುತ್ತೆ ಅಶ್ವಿನ್ ಅವರು ಪರ್ಸನಲ್ ಮೈಲ್ ಸ್ಟೋನ್ ಮೇಲೆ ಸಿಕ್ಕಾಪ್ಬಿಟ್ಟ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಅನ್ನೋ ತರ ಕೆವಿನ್ ಪಿಟೆಸನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂಥರ ಟ್ರಿಗರ್ ಮಾಡಿದ್ರೆ ಅಂತ ಹೇಳ್ಬೇಕು ಅಶ್ವಿನ್ ಅಣ್ಣನ ನೆಕ್ಸ್ಟ್ ಮ್ಯಾಚ್ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಪರ್ಸನಲ್ ಮೈಲ್ಸ್ನೂ ಅದೇ ಅಷ್ಟು ವಿಕೆಟ್ ಆಗುತ್ತೆ ಇಷ್ಟು ವಿಕೆಟ್ ನನ್ ಬಾಟಲ್ ಇದೆ ಅಷ್ಟು ವಿಕೆಟ್ ಆಗಬೇಕು ಇಷ್ಟು ವಿಕೆಟ್ ಆಗಬೇಕು ಅಂತ ಆ ಥರ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಇವರು ಅನ್ನೋ ಅನಿಸ್ತು ಅಂತ ಕ್ಯಾನ್ಸಲ್ ಅಲ್ಟಿಮೇಟ್ಲಿ ವಿಕೆಟ್ ನೆತ್ತಬೇಕು ಅವ್ರು ಏನೇ ಮೈಲ್ಸ್ನ ಕಂಪ್ಲೀಟ್ ಮಾಡ್ರು ಇಂಡಿಯಾಗೇ ವಿಕೆಟ್ ಬರೋದು ಒಟ್ಟಲ್ಲಿ ಅವ್ರು ಹೇಳ್ತಾರೆ ನನ್ನ ಮೈಲ್ಸೋನ್ ಗೆಲ್ಸಿನ ಏನೂ ಮುಖ್ಯ ಆಗೋರು ನನ್ನ ನಂಬರ್ ಸಹ ಬಜಾನ್ ಹೋಗ್ಬಿಡಿದ್ನೆ ಅಂತ ಅಶ್ವಿನಿ ಅವರು ಹೇಳ್ತಾರೆ ಇವ್ರು ನೋಡಿದ್ರೆ ಇವರು ಮೈಸೂರಿನ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡು ಬೌಲಿಂಗ್ನ ಮಾಡಿದಾರೆ ಅಂತ ಹೇಳ್ತಾರೆ ಇಬ್ಬರಲ್ಲಿ ಯಾರ್ತಾರೆ ಅಂತ ನಮ್ಗೂ ಗೊತ್ತಿಲ್ಲ ಸಿಗಲ್ಲ ಮುಂದಿನ ವೀಡಿಯೋದಲ್ಲಿ ಈಗ ಇಷ್ಟು ಆಗಿತ್ತು ಟಾಪ್ ಸೆವೆನ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಈ ವಿಡಿಯೋ ಎಷ್ಟಾಗಿ ಒಂದೊಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಬಾ